ಅವ್ರ ಜೊತೆ ಮಾತಾಡಿದೀವಿ ನಾವು, ಆದ್ರೂ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡ್. ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ, ಕಾನೂನು ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಾನೂನು ಕಷ್ಟ ಆಗ್ತದೆ. ಇಲ್ಲಿ ಈಗ ತಪ್ಪು ಮಾಡದವ್ರು ಏನ್ ಮಾಡ್ಬೇಕು? ತಪ್ಪು ಮಾಡದವ್ರು ಏನ್ ಮಾಡ್ಬೇಕ್ರಿ? ಸುಮ್ನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ನೆ ನೀವ್ ಹೇಳದಂತ ಹೇಳದ್ ಕೇಳಕ್ ಆಗತ್ತ? ನಾನು ಹಳೆ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥದ್ದಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. ಯಾರನ್ನ ರಾಮ ಮಂದಿರ ಯಾರು ಹೇಳಿದವ್ರು? ಯಾರು ಮಾಡಿದವ್ರು? ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮಾಡ್ತೀವಿ. ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು? ಅವ್ರು ಮಾಡ್ಲಿ. ಯಾರಿಗೆ? ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ಲಿಲ್ಲ ಅಷ್ಟೇ. ಈಗ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರು ಅವ್ರಿಗೆ ಸೇರುತ್ತೆ. ಇಲ್ಲ, ಕೊಡ್ತಾ ಇದೀವಿ, ಎಲ್ಲ ಶುರು ಮಾಡಿದೀವಿ. 2,000 ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನ ಕೊಡ್ತೀವಿ ಮೊದಲನೇ ಹಂತದಲ್ಲಿ. ಇಲ್ಲ, ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ, ಅವ್ರ ಅಕೌಂಟ್ ಗೆ ಹಾಕ್ಬೇಕಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.